ಎಲ್ಲ ನೀರು ಚೆನ್ನಾಗಿದೆ ರೀ ಊರಲ್ಲಿ. ಇದು ಸ್ವಲ್ಪ ಇದಕ್ಕೆ ಫಿಲ್ಟ್ರ್ ಕುದಿಸಿ ಚೆನ್ನಾಗಾಗುತ್ತೆ ಅಂತ, ನೀರಿಗೆ ಫಿಲ್ಟ್ರ್ ಕುದಿಸ್ಬೇಕು ರೀ. ಹನುಮಂತರಾಯ ಹನುಮಂತರಾಯ ನೀರಿನ ಬಗ್ಗೆ ಹೇಳ್ಬೇಕಂದ್ರೆ ಫಿಲ್ಟ್ರ್ ಕುಂದ್ರಿಸಿ ಚೆನ್ನಾಗಿರುತ್ತಂತಾರೆ. ಇದಕ್ಕೆ ಬೋರಿಗೆ ಅದು ಕ್ಲೋರೈಡ್ ಅಂಶ ಜಾಸ್ತಿ ಅದ ಅಂತ ಕೇಳಿದ್ರು ಅದರಲ್ಲಿ. ನೀವು ಒಂದ್ಸಲ ಹೇಳಿದ್ರಿ ಅಲ್ರಲ್ಲಿ ಅದ್ರ ಸಂಬಂಧ ಟೆಸ್ಟ್ ಮಾಡ್ಯಾರ ಅಂತ ಹೇಳಿದ್ರಿ ಸಾಹೇಬ್ರ. ಒಂದ್ಸಲ ಅಲ್ಲಿ ಹನುಮಂದಿರ ಗುಡಿಲಿ ಅಂದ್ರಿ, ನಾವೇನು ಟೆಸ್ಟ್ ಮಾಡಿಲ್ರಿ ಅದು. ಫಿಲ್ಟ್ರ್ ಕುಂದ್ರಿಸಿ ಚೆನ್ನಾಗಾಗುತ್ತೆ ಅಂತ ನೀರಿನ ಸ್ವಲ್ಪ ಅದರಲ್ಲಿಂದ ಮೊಣಕಾಲು ನೋವು ಜಾಸ್ತಿ ಬರ್ತಾವ. ಅಲ್ಲಿ ನಿಮ್ಮ ಸಮುದ್ರ ಹೇಳಿದ್ರೆ ಅಲ್ಲಿ ಹನುಮಂತರ ಗುಡಿಯಲ್ಲಿ ಅವಾಗ ಗೊತ್ತಾಗಿದೆ. ಈಗ ಮೂರು ತಿಂಗಳಾಯ್ತಾನೆ. ಹೌದು ಏನು ಮಾಡಿ ಏ ನಮಗೇನಾಗಿಲ್ಲರಿ. ಈಗ ನಾವು ಯಂಗ್ಸ್ಟಾರ್ ಇವಿ ನಮಗೇನಾಗಲ್ರಿ. ಸ್ವಲ್ಪ ವಯಸ್ಸಾದ್ರಿಗೆ ಆಗುತ್ತೆ ಅದು ಪಕ್ಕ ಮೊಣಕಾಲು ನೋವಾಗ್ಯಾವ್ರಿ. ಮತ್ತೆ ಅಲ್ಲುಗಳು ಕೆಂಪಗಾಗ್ತವ್ರಿ. ಮತ್ತೇನು ಅಷ್ಟೇನು ಟೆಸ್ಟ್ ಮಾಡಿಲ್ಲ. ಎರಡು ಕನ್ಫರ್ಮ್ ನಮ್ಮೂರಾಗ ಆದ್ರಿ ಇದು ಫ್ಲೋರೈಡ್ ಆಗಿದೆ ಅಂತ ಟೆಸ್ಟಿಗೆ ಕೊಟ್ಟಿದ್ದೀವಿ ರೀ. ನಾವು ಟೆಸ್ಟ್ ಮಾಡಿದಾರ ಆದ್ರೆ ಏನು ರಿಪೋರ್ಟ್ ಏನು ಬಂದಿಲ್ಲ ರೀ ಮೇಡಮ್. ಗ್ರಾಮ ಪಂಚಾಯತ್ಲಿಂದ ಕಳಿಸಿದ್ದೀವಿ ನಾವು. ಇವಾಗ ಸುಮಾರು ಒಂದು ವರ್ಷ ಆಯ್ತು ರೀ ಕಳಿಸಿ. ನಾವು ಒಂದು ವರ್ಷ ಆಯಿತು ಅಲ್ಲಿ ಜಡ್ ಪಿ ಕಳಿಸಿದ್ರು. ಜಡ್ ಪಿ ಅವರು ಕಲೆಕ್ಟ್ ಮಾಡಿದ್ರು ಅದನ್ನು ನೀರೆಲ್ಲ ಬಾಟ್ಲ್ ಕಳಿಸಿದ್ರು ನಮಗೆ. ಆ ಬಾಟ್ಲೆಲ್ಲ ಕಳಿಸಿ ಆಯಾ ಗ್ರಾಮದಲ್ಲಿ ವಾಟರ್ ಮ್ಯಾನ್ಗೆ ಅದು ಕೊಟ್ಟು ಆ ನೀರು ತೊಗೊಂಬಂದು ಅದನ್ನು ಶೇಖರಣೆ ಮಾಡಿ ಜಿಲ್ಲಾ ಪಂಚಾಯತಿ ಕಳಿಸಿದ್ರು. ರಿಪೋರ್ಟ್ ಬಂದಿಲ್ಲ ರೀ ಮೇಡಮ್. ಏನು ರಿಪೋರ್ಟ್ ಬಂದಿಲ್ಲ ಅಲ್ಲ ನಮ್ಮಲ್ಲಿ. ಯಾಕಂದರೆ ಶೇಕಡ ಒಂದು 20% ಜನಗಳಿಗೆ ಈ ಮಂಡೆ ನೋವು ಮೊಳಕಾಲು ನೋವು ಇಂಥವೆಲ್ಲ ಆಗೋದೊಂದು ಇದರಿಂದ ಆಗ್ಬೋದಂತ ಕ್ಯಾಲ್ಸಿಯಮ್ ಇದನ್ನು ಇರ್ಬೋದು ಅಂತೇಳಿ ಫ್ಲೋರೈಡ್ ಆ ರೀತಿ ನಮ್ಮ ಹೂಯೆ ಅದು ನಮ್ಮ ಇವ್ರನ್ನ ಸಮದವ್ರು ಗಂಟಿ ಸರ್ ಅವ್ರು ಎಲ್ಲರೂ ಬಂದಿದ್ರು ಈ ರೀತಿ ಇರ್ಬೋದು ಅದನ್ನು ಟೆಸ್ಟ್ ಮಾಡ್ಸೋಣ ಅಂತ ಅಂದಿದ್ರಿ ಅವರು. ಫಿಲ್ಟ್ರ್ ಈಗ ಆಗ್ಯದ ಇನ್ನೂ ಪ್ರಾರಂಭ ಆಗಿಲ್ಲ ಅದು. ಕೂಡ್ಸ್ಯಾರ ಅಲ್ಲಿ ಫಿಲ್ಟರ್ ಮಿಷಿನ್ ಎಲ್ಲ ಕೂಡ್ಸ್ಯಾರ ಅಲ್ಲಿ. ಹಾಂ ಮಾಡಿದಾರೆ ಇನ್ನೂ ಒಂದು ನನಗೆ 6 ತಿಂಗಳು ಆಗ್ಬೋದು ರೀ ಮೇಡಮ್. ಇಲ್ಲ ಪೂರ್ತಿ ಮುಗಿದಾರೆ ಎಲ್ಲ ಕೇವ್ ಓಕೆ ಆಯ್ತು ಅದು. ಹ್ಞೂ ಇವಾಗ ನಮ್ಮ ಹ್ಯಾಂಡ್ ಓವರ್ ಆಗ್ಬೇಕಂದ್ರೆ ಇನ್ನೊಂದು 4-5 ತಿಂಗಳು ಆಗ್ಬೋದು ರೀ. ಪಂಚಾಯತ್ ಹ್ಯಾಂಡ್ ಓವರ್ ಆಗ್ಬೇಕಾದ್ರೆ ವರ್ಕ್ ಮುಗಿದಾರೆ ಹೋಗಿ ಬರೋಣ ರೀ ಮೇಡಮ್. ಅಲ್ಲಿ ಇಲ್ಲಿ ಹೋಗಿದ್ರಿ ಅಂದ್ರೆ ಅದೆಲ್ಲ ಡೋರ್ ತೆಗೆದು ನೋಡ್ಬೇಕು ರೀ ಒಳಗಡೆ ಫಿಲ್ಟರ್ ಮಿಷಿನ್ ಅದೆಲ್ಲ ನೋಡಲಿಲ್ಲ. ಅದು ಡಿಯೋ ನೋಟ್ ಅದನ್ನು ಕೂಡ್ಸ್ಯಾರಲ್ಲ